ಕೇಳುವಂತಹ ರೀತಿಯಲ್ಲಿ ಬದಲಾವಣೆ ಆಗ್ಬೋದು, ಆದ್ರೆ ಆನ್ಸರ್ ಮಾತ್ರ ಒಂದೇ ಆಗಿರುತ್ತೆ. ನೆನಪಲ್ಲಿ ಕರ್ಣ, ಅಲ್ಲಿ ಶ್ರೀಕೃಷ್ಣನು ಕರ್ಣನನ್ನ ಮೈದುನತನದ ರೀತಿಯಲ್ಲಿ ಪ್ರೀತಿಯನ್ನ ತೋರಿ ಅವನನ್ನ ರಥದಲ್ಲಿ ಕೂರಿಸ್ಕೊಡ್ತಾನೆ ಅಲ್ವಾ. ನೋಡಿ, ಹಾಗಾದ್ರೆ ಇಲ್ಲಿ ಆನ್ಸರ್ ಏನಿದೆ, ಕರ್ಣ ನಿಮಗೂ ಯಾದವ ಕುಲದಲ್ಲಿ ಅಥವಾ ಯಾದವ ಕೌರವರಿಗೂ ವಂಶ ಗೌರವದಲ್ಲಿ ಭೇದವಿಲ್ಲ, ನಿನ್ನಾನೆ ನೀನು ವಾಸ್ತವವಾಗಿ ಭೂಮಿಯ ಒಡೆಯ, ಆದರೆ ನಿನಗೆ ಅದಿನ್ನೂ ತಿಳಿದಿಲ್ಲ ಎಂದು ಶ್ರೀಕೃಷ್ಣನು ಕರ್ಣನನ್ನ ರಥದಲ್ಲಿ ಕೂರಿಸಿಕೊಳ್ಳುವಾಗ ಈ ರೀತಿ ಕರೆದರು ಅನ್ನುವಂಥದ್ದಿದೆ. ಎರಡನೇ ಪ್ರಶ್ನೆ ನೋಡಲಿಕ್ಕೆ ಹೋದ್ರೆ, ಕುಮಾರ ವ್ಯಾಸನ ಆರಾಧ್ಯ ದೈವ ಯಾರು? ಪದ್ಯ ಭಾಗವನ್ನ ಬರೆದಂತಹ ಕವಿ ಕುಮಾರ ವ್ಯಾಸ ಅಂತ ಹೇಳ್ತೀವಿ. ಆ ಕುಮಾರ ವ್ಯಾಸ ಕವಿಯ ಆರಾಧ್ಯ ದೈವ ಯಾರು ಅಂದ್ರೆ ಗದುಗಿನ ವೀರನಾರಾಯಣ. ಹಾಗಾದ್ರೆ ಮೂರನೇ ಪ್ರಶ್ನೆ, ಅಶ್ವಿನಿ ದೇವತೆಗಳ ಬಲಬಲದಿಂದ ಜನಿಸಿದವರು ಯಾರು? ಈಗಾಗಲೇ ನಿಮಗೆ ಹೇಳಿದ್ದಲ್ವಾ, ಪಾಂಡವರ ಜನನದ ಬಗ್ಗೆ ಹೇಳ್ತಾ ಹೋದಂತೆ ಅಲ್ಲಿ ಯಾರ್ಯಾರ ಬಲಬಲದಿಂದ ಯಾರ್ಯಾರು ಜನಿಸ್ತಾರೆ ಅನ್ನುವಂಥದ್ದನ್ನ ಹೇಳ್ತಾ ಹೋದಂತೆ, ಅಶ್ವಿನಿ ದೇವತೆಗಳ ಬಲಬಲದಿಂದ ಜನಿಸಿದವರು ನಕುಲ ಮತ್ತೆ ಸಹದೇವ. ನೋಡಿ, ಕುಮಾರ ವ್ಯಾಸನಿಗೆ ಇರುವಂತಹ ಬಿರುದು ಯಾವುದು? ಹಾಗಾದ್ರೆ ನೋಡಿ, ಕುಮಾರ ವ್ಯಾಸ ಕವಿಗಿರುವಂತಹ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಳಿ, ಆ ಬಿರುದು ಯಾಕೆ ಬಂತು ಅನ್ನೋದನ್ನು ಕೂಡ ನಮಗೆ ಹಿಂದಿನ ತರಗತಿಯಲ್ಲಿ ಅಂದ್ರೆ ಪದ್ಯವನ್ನ ನೋಡುವಂತಹ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ನಿಮಗೆ ಅಲ್ವಾ. ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ, ನಾರಾಯಣಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಹೇಗೆ ಬಂತು? ನೋಡಿ, ಮೊದಲನೇದಲ್ಲಿ ಅಂದ್ರೆ ಕುಮಾರ ವ್ಯಾಸ ಕವಿಯ ನಿಜನಾಮವನ್ನ ನಾವು ನೋಡಿದಾಗ ಗದುಗಿನ ನಾರಾಯಣಪ್ಪ ಅಂತ ಹೇಳುವಂತ ಒಂದು ಹೆಸರಿತ್ತು ಅಲ್ವಾ. ಹಾಗಾಗಿ ಇಲ್ಲಿ ಅವರು ಅದನ್ನ ಒಂದು ಪ್ರಶ್ನೆಯಾಗಿ ಕೇಳ್ತಾ ಇದ್ದಾರೆ, ಇಲ್ಲಿ ನಾರಾಯಣಪ್ಪನಿಗೆ ಕುಮಾರ ವ್ಯಾಸನೆಂಬ ಹೆಸರು ಏಕೆ ಬಂತು ಅಂತ. ನೋಡಿ, ವೇದ ವ್ಯಾಸರು ಸಂಸ್ಕೃತದಲ್ಲಿ ರಚಿಸಿದಂತಹ ಮಹಾಭಾರತವನ್ನ ನಾರಾಯಣಪ್ಪನು ಕನ್ನಡದಲ್ಲಿ ರಚನೆ ಮಾಡಿದ್ದರಿಂದ, ಗೊತ್ತಾಗ್ತಾ ಇದೆ ಅಲ್ವಾ. ವ್ಯಾಸ ಮಹರ್ಷಿಗಳು ರಚಿಸಿರ್ತಕ್ಕಂತಹ ಮಹಾಭಾರತ ಕಾವ್ಯವನ್ನ ಇಲ್ಲಿ ನಮ್ಮ ಬದುಕಿನ ನಾರಾಯಣಪ್ಪನವರು ಕನ್ನಡದಲ್ಲಿ ರಚಿಸಿದ್ರಿಂದಾಗಿ, ನೋಡಿ, ಕುಮಾರ ವ್ಯಾಸ, ವ್ಯಾಸ ಶ್ರೇಷ್ಠರ ಹೆಸರು ಕೂಡ ಅವರ ಹೆಸರಿನಲ್ಲಿ ಬರುವಂತೆ ಅವರನ್ನ ಕುಮಾರ ವ್ಯಾಸ ಅಂತ ಹೇಳುವಂಥದ್ದು ಕೂಡ ಇಲ್ಲಿ ಕರೆಯಲಾಯಿತು ಅಂತ. ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನಾವಿಲ್ಲಿ ನೋಡಿಕೊಂಡ್ರೆ, ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಂತಂದ್ರೆ, ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಕೃಷ್ಣನು ಕರ್ಣನ ಮನದಲ್ಲಿ ಯಾವ ರೀತಿಯಲ್ಲಿ ಭಯವನ್ನು ಬಿತ್ತಿದನು? ಉತ್ತರವನ್ನು ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಕೃಷ್ಣನು ಕರ್ಣನನ್ನು ಅತಿ ವಿಶ್ವಾಸ ತೋರುತ್ತಾ ತನ್ನ ರಥಕ್ಕೆ ಹತ್ತಿಸಿಕೊಂಡನು, ಮೈದುನನೊಡನೆ ಮಾತನಾಡುವಂತೆ ವಿನೋದದ ಮಾತುಗಳನ್ನಾಡುತ್ತಾ ಅವನನ್ನು ಹತ್ತಿರಕ್ಕೆ ಎಳೆದುಕೊಂಡನು, ತೊಡೆತಾಗುವಂತೆ ಕೂರಿಸಿಕೊಂಡನು, ತಾನು ಹೀನ ಕುಲಜನೆಂದು ತಿಳಿದುಕೊಂಡಿದ್ದ ಕರ್ಣನಿಗೆ ಉತ್ತಮ ಕುಲಜನಾದ ಕೃಷ್ಣನ ಈ ವರ್ತನೆಗಳು ಭಯವನ್ನ ಹುಟ್ಟಿಸಿದವು, ನೀನೇ ಈ ಭೂಮಿಗೆ ರಾಜ, ಆ ವಿಚಾರ ನಿನಗೆ ತಿಳಿದಿಲ್ಲ ಎಂದು ಸೂಚಿಸುವ ಮೂಲಕ ಕೃಷ್ಣನು ಕರ್ಣನ ಮನದಲ್ಲಿ ಭಯದ ಬೀಜವನ್ನ ಬಿತ್ತಿದನು. ಕುಂತಿ ಮಾದ್ರಿಯರು ಯಾರ್ಯಾರ ಅನುಗ್ರಹದಿಂದ ಮಕ್ಕಳನ್ನ ಪಡೆದರು? ಇಲ್ಲಿ ಕುಂತಿಯು ಸೂರ್ಯನ ಅನುಗ್ರಹದಿಂದ ಕರ್ಣನನ್ನು, ಯಮಧರ್ಮನ ಅನುಗ್ರಹದಿಂದ ಯುಧಿಷ್ಠಿರನನ್ನು, ವಾಯುವಿನ ಅನುಗ್ರಹದಿಂದ ಭೀಮನನ್ನು, ಇಂದ್ರದೇವನ ಅನುಗ್ರಹದಿಂದ ಅರ್ಜುನನನ್ನು ಪಡೆದರು. ಮಾದ್ರಿಯು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ನಕುಲ ಸಹದೇವರೆಂಬ ಅವಳಿ ಮಕ್ಕಳನ್ನು ಪಡೆದರು. ಈ ರೀತಿಯಾಗಿ ಕುಂತಿ ಮತ್ತೆ ಮಾದ್ರಿಯರು ಈ ಒಂದು ದೇವತೆಗಳ ಅನುಗ್ರಹದಿಂದ ಅಲ್ಲಿ ಮಕ್ಕಳನ್ನ ಪಡೀತಾರೆ ಅನ್ನುವುದು. ಮುಂದಿನ ಪ್ರಶ್ನೆಯನ್ನ ನಾವಿಲ್ಲಿ ನೋಡ್ಲಿಕ್ಕೆ ಹೋದ್ರೆ, ಕೃಷ್ಣನು ಆಮಿಷಗಳನ್ನ ಒಡ್ಡಿದಾಗ ಕರ್ಣನ ಮನದಲ್ಲಿ ಮೂಡಿದ ಭಾವನೆಗಳೇನು? ಕೃಷ್ಣನು ಆಮಿಷಗಳನ್ನ ಅಂದ್ರೆ ನಿನಗೆ ರಾಜ್ಯದ ಪದವಿಯನ್ನ ಕೊಡಿಸ್ತೀನಿ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ನೀನೇ ಈ ರಾಜ್ಯದ ಒಡೆಯ ಅನ್ನುವಂತಹ ಮಾತುಗಳನ್ನ ಆಡಿರ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಆತನಿಗೆ ಆಮಿಷಗಳನ್ನು ಒಡ್ಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ಣನ ಮನಸ್ಸಿನಲ್ಲಿ ಯಾವ ರೀತಿಯ
ಕಾಲದಲ್ಲಿ ಕರ್ಣನ ತೀರ್ಮಾನವೇನು? ಇಷ್ಟೆಲ್ಲ ರೀತಿಯಲ್ಲಿ ಕೃಷ್ಣ ಕರ್ಣನಿಗೆ ಆಮಿಷಗಳನ್ನ ಒಡ್ಡಿದ್ರು ಕೂಡ ಇಲ್ಲಿ ಕರ್ಣ ಯುದ್ಧದ ವಿಚಾರವಾಗಿ ಯಾವ ರೀತಿಯಾಗಿರ್ತಕ್ಕಂತಹ ತೀರ್ಮಾನವನ್ನ ಅಲ್ಲಿ ತೆಗೆದುಕೊಳ್ತಾನೆ ಅಂತಕ್ಕಂಥದ್ದು. ನಾಳೆ ನಡೆಯಲಿರುವ ಮಹಾಭಾರತದ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಭೋಜನವನ್ನ ಇಕ್ಕುತ್ತೇನೆ ಅಂದ್ರೆ ಬಡಿಸುತ್ತೇನೆ ಅಂತ. ಚತುರಂಗ ಬಲದೊಡನೆ, ಚತುರಂಗ ಅಂತ ಹೇಳೋದಂದ್ರೆ
ನಿಮ್ಮ ಪ್ರಕಾರ ಕರ್ಣನ ನಿರ್ಧಾರ ತಪ್ಪು ಅನ್ನೋದಾಗಿದ್ರೆ ನೀವು ಅದನ್ನಲ್ಲಿ ತಪ್ಪಾಗಿದೆ ಅಂತ ಹೇಳೋದನ್ನು ಬರೆದು ಅದಕ್ಕೆ ನೀವು ಕಾರಣಗಳನ್ನ ನಿಮ್ಮದೇ ಆದ ದೃಷ್ಟಿಕೋನದಲ್ಲಿ ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಹಾಗಾಗಿ ಆ ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಂಡು ಮೊದಲು ಆ ನಿರ್ಧಾರ ಸರಿನಾ ತಪ್ಪು ಅನ್ನೋದನ್ನ ಬರೆದು ನಂತರದಲ್ಲಿ ನೀವು ಅದಕ್ಕೆ ಕಾರಣಗಳನ್ನ ಕೊಡ್ಬೇಕು. ಆಗ ಆ ಪ್ರಶ್ನೆಗೆ ಉತ್ತರ ಪೂರ್ತಿಯಾಗುತ್ತೆ ಅಂತ. ಈಗ ಹಾಗಾದ್ರೆ ಇಲ್ಲಿ ಕರ್ಣನ ನಿರ್ಧಾರ ಸರಿಯಾಗಿದೆ ಅಂತ, ಅದಕ್ಕೆ ಕಾರಣ ಏನು, ಏಕೆ ಸರಿಯಾಗಿದ್ದು ಅಂತ ಹೇಳೋದಕ್ಕೆ ನೋಡ್ಲಿಕ್ಕೆ ಹೋದ್ರೆ, ಕರ್ಣನಿಗೆ ಶ್ರೀಕೃಷ್ಣನು ಅವನ ಜನ್ಮ ವೃತ್ತಾಂತವನ್ನ ತಿಳಿಸುವವರೆಗೂ ಅವನು ದುರ್ಯೋಧನನ ವೈರಿಗಳಾದ ಪಾಂಡವರನ್ನು ತನ್ನ ವೈರಿಗಳೆಂದೇ ಭಾವಿಸಿದ್ದ. ಯುದ್ಧ ಮಾಡಿ ಅವರನ್ನ ಕೊಂದು ತನ್ನ ಒಡೆಯನ ಋಣ ತೀರಿಸಬೇಕು, ದುರ್ಯೋಧನನನ್ನು ಏಕಚಕ್ರಾಧಿಪತಿಯನ್ನಾಗಿ ಮಾಡಬೇಕು ಎನ್ನುವ ಸಂಕಲ್ಪವನ್ನ ಹೊಂದಿದ್ದನು. ಯಾರು ಹೊಂದಿದ್ರು? ಕರ್ಣ. ನೋಡಿ, ತಾನು ಕುಂತಿಯ ಮಗ ಎಂದು ಕುಂತಿಯ ಮಗ ಮತ್ತೆ ಪಾಂಡವರು ತನ್ನ ಸಹೋದರರು ಎಂದು ತಿಳಿದಾಗ ಅವನಿಗೆ ಕೌರವನ ಭವಿಷ್ಯವನ್ನ ನೆನೆದು ದುಃಖವಾಯಿತು. ಕೃಷ್ಣ ಸೂಚಿಸಿದಂತೆ ಒಪ್ಪಿಕೊಂಡು ಅವನೇ ಅರಸನಾಗಬಹುದಿತ್ತು, ಆದರೆ ಪಾಂಡವರು ಕೃಷ್ಣನ ಮಾತನ್ನು ಸಂತೋಷದಿಂದ ಒಪ್ಪುತ್ತಿದ್ದರು. ದುರ್ಯೋಧನನು ಕೌರವರು ಕರ್ಣನ ಪರಾಕ್ರಮಕ್ಕೆ ತಲೆಬಾಗಿ ಅದುವರೆಗಿನ ಅವನ ಸಾಹಸಕ್ಕೆ ಸಹಾಯಕ್ಕೆ ಮನಸೋತು ಅನುಮತಿಸುತ್ತಿದ್ದರು. ಕೃಷ್ಣನೇ ಸೂಚಿಸುತ್ತಿದ್ದಾನೆ ಅಥವಾ ಸೂಚಿಸುತ್ತಾನೆ ಎಂದಾಗ ಧೃತರಾಷ್ಟ್ರ, ಗಾಂಧಾರಿ, ಭೀಷ್ಮ, ದ್ರೋಣಾದಿ ಎಲ್ಲರೂ ಕೂಡ ಅಂಗೀಕರಿಸುತ್ತಿದ್ದರು. ಏನನ್ನ ಅಂದ್ರೆ, ಕೃಷ್ಣನ ತೀರ್ಮಾನವನ್ನ ಎಲ್ಲರೂ ಕೂಡ ಇಲ್ಲಿ ಒಪ್ಪಿಕೊಳ್ತಾ ಇದ್ರು. ನೋಡಿ, ಯಾರ ಅಡ್ಡಿ ಆತಂಕಗಳಿಲ್ಲದೆ ಇಲ್ಲಿ ಕರ್ಣ ರಾಜನಾಗಬಹುದಾಗಿತ್ತು, ಆಗ ಕುಂತಿಗೂ ಕೂಡ ಆನಂದವಾಗ್ತಾ ಇತ್ತು ಅಂತ. ಬಹುಸಂಖ್ಯೆಯ ರಾಜರ ಸೈನಿಕರ ಚದುರಂಗ ಬಲದ ಮರಣ ತಪ್ಪುತ್ತಿತ್ತು ಅಂದ್ರೆ, ಮಹಾಭಾರತ ಯುದ್ಧ ನಡೆಯುವಂತ ಸಂದರ್ಭ ಬರ್ತಾ ಇದೆಯಲ್ಲ, ಹಾಗಾಗಿ ಅಲ್ಲಿ ಬಹುಸಂಖ್ಯೆಯ ರಾಜರು ಮತ್ತೆ ಸೈನಿಕರು ಚದುರಂಗ ಬಲ ಇವೆಲ್ಲ ಮರಣ ಹೊಂದುವಂಥದ್ದು ಕೂಡ ಅಲ್ಲಿ ತಪ್ಪುತ್ತಾ ಇತ್ತು ಅಂತ ಹೇಳಿ ಮತ್ತೆ ಹೇಳ್ತಾ ಹೋಗ್ತಾರೆ ಮುಂದೆ. ಆದರೆ ಕರ್ಣ ಸಮಯ ಸಾಧಕನಾಗಿರಲಿಲ್ಲ. ಕರ್ಣ ಸಮಯ ಸಾಧಕನಾಗಿರಲಿಲ್ಲ ಅಂದ್ರೆ, ಈ ರೀತಿಯಾಗಿ ಕೃಷ್ಣ ಹೇಳಿದ ತಕ್ಷಣ ಅದನ್ನ ಒಪ್ಕೊಂಡು ತನ್ನ ಒಂದು ಒಳಿತನ್ನ ಮಾತ್ರ ತಾನು ಯೋಚನೆ ಮಾಡ್ತಕ್ಕಂತಹ ವ್ಯಕ್ತಿ ಆಗಿರ್ಲಿಲ್ಲ, ಅಥವಾ ಅವನಂತ ಒಂದು ಸ್ವಭಾವದವನಾಗಿರ್ಲಿಲ್ಲ. ಅವನಲ್ಲಿ ಸ್ವಾಮಿ ಭಕ್ತಿ ಇತ್ತು, ಸ್ವಾಮಿ ನಿಷ್ಠೆ ಅನ್ನುವಂಥದ್ದು ಇತ್ತು. ನೋಡಿ, ಅದಕ್ಕೆ ಹೇಳ್ತಾ ಹೋಗ್ತಾರೆ, ಸ್ವಾಮಿ ಭಕ್ತನಾಗಿದ್ದ ಉಪ್ಪು ತಿಂದ ಮನೆಗೆ ಎರಡು ಬಗೆಯುವ ಮನೋಭಾವ ಕರ್ಣನದಾಗಿರಲಿಲ್ಲ. ಅವನಿಗೆ ಅಧಿಕಾರದ ಆಸೆ ಇರಲಿಲ್ಲ. ಒಡೆಯನಿಗಾಗಿ ಹೋರಾಡಬೇಕು, ಅವನನ್ನು ಸಾಮ್ರಾಟನನ್ನಾಗಿ ಮಾಡಬೇಕು ಎನ್ನುವುದೊಂದೇ ಅವನ ಮಹದಾಸೆಯಾಗಿತ್ತು. ಅದೀಗ ಅಸಾಧ್ಯವೆಂದು ಅರಿವಾದಾಗ ಯುದ್ಧದಲ್ಲಿ ಸಾವಿರಾರು ಜನರನ್ನು ಕೊಲ್ಲುತ್ತೇನೆ, ತನ್ನ ಪರಾಕ್ರಮವನ್ನ ತೋರುತ್ತೇನೆ, ಸ್ವಾಮಿಗಾಗಿ ಅಂದ್ರೆ ಕೌರವನಿಗಾಗಿ ತನ್ನ ದೇಹವನ್ನ ಅರ್ಪಿಸುತ್ತೇನೆ ಎಂದು ನಿರ್ಧರಿಸುತ್ತಾನೆ. ಕರ್ಣನಂತಹ ವೀರನಿಗೆ, ಸ್ವಾಮಿ ಭಕ್ತನಿಗೆ ಇದು ಸಮರ್ಪಕವಾದ ನಡೆ ಎಂದೆನಿಸುತ್ತದೆ. ಹಾಗಾದ್ರೆ ಮುಂದಿನ ಇದನ್ನು ನಾವು ನೋಡ್ಲಿಕ್ಕೆ ಹೋದ್ರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನ ವಿವರಿಸಿ ಅಂತ ಇದೆ. ಮೊದಲನೇದಾಗಿ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ನೋಡಿ, ಈ ವಾಕ್ಯವನ್ನ ನಾವು ಕುಮಾರವ್ಯಾಸ ಕವಿ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಕಾವ್ಯದ ಉದ್ಯೋಗ ಪರ್ವದಿಂದ ಆಯ್ದ ಕೌರವೇಂದ್ರನ ಕೊಂದೆ ನೀನು ಎಂಬ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಥವಾ ಆರಿಸಿಕೊಳ್ಳಲಾಗಿದೆ ಅಂತ ಹೇಳ್ತೀವಿ. ಈ ಮಾತನ್ನ ಇಲ್ಲಿ ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಂತಂದ್ರೆ, ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ. ಕೃಷ್ಣ ಕರ್ಣನಿಗೆ ಈ ಮಾತನ್ನ ಇಲ್ಲಿ ಹೇಳುತ್ತಾನೆ ಅಂತ ಬರೀಬೇಕಾಗುತ್ತೆ. ಸಂದರ್ಭವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ, ಸಂಧಿಯ ಮಾತು ಮುರಿದು ಬಿದ್ದು ಯುದ್ಧವೇ ನಿಶ್ಚಯವಾದಾಗ ಶ್ರೀಕೃಷ್ಣ ಪಾಂಡವರು ಇರುವಲ್ಲಿಗೆ ತಿರುಗಿ ಹೊರಟನು. ಆಗ ಕರ್ಣನನ್ನು ತನ್ನೊಡನೆ ಸ್ವಲ್ಪ ದೂರ ಬರುವಂತೆ ಕರೆದು ರಥದ ಮೇಲೆ ಹತ್ತಿಸಿಕೊಂಡನು. ತನ್ನ ಸಮಾನ ಸ್ಥಾನಮಾನವನ್ನಿತ್ತು ತಾನು ಕೀಳು ಕುಲದವನು ಎಂದು ತಿಳಿದುಕೊಂಡಿದ್ದ ಕರ್ಣನಿಗೆ ಶ್ರೀಕೃಷ್ಣನೊಡನೆ ಸಮಾನನಂತಿರಲು ಹೆದರಿಕೆಯಾಯಿತು. ಅದನ್ನೇ ಆತ ಹೇಳಿದಾಗ ಶ್ರೀಕೃಷ್ಣನು, ನಮ್ಮಲ್ಲಿ ನಿಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ, ನೀನೇ ರಾಜನು, ನಿನಗೆ ಅದರ ಅರಿವಿಲ್ಲ ಎಂದು ಕರ್ಣನಲ್ಲಿ ಹೊಸದೊಂದು ಭೀತಿಯನ್ನಾಗಿ ಹುಟ್ಟು ಹಾಕಿದ. ಇದರ ಸ್ವಾರಸ್ಯವನ್ನು ನಾವು ನೋಡ್ಲಿಕ್ಕೆ ಹೋದ್ರೆ, ಶ್ರೀಕೃಷ್ಣನು
ರಾಜೀವ ಸಖ ಅಂತ ಹೇಳ್ತೇವೆ. ಒಂದು ಮಾರ್ಕ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪದ, ನೆನಪಲ್ಲಿರ್ಲಿ. ಗದುಗಿನ ಭಾರತವು ಡ್ಯಾಶ್ ಷಟ್ಪದಿಯಲ್ಲಿದೆ. ಯಾವ ಷಟ್ಪದಿಯಲ್ಲಿದೆ ಅಂತ ಹೇಳಂತಂದ್ರೆ ಭಾಮಿನಿ ಷಟ್ಪದಿಯಲ್ಲಿ ಇದೆ ಅಂತಕ್ಕಂಥದ್ದು. ಅಶ್ವಿನಿ